हलो फ्रेंड्स इवत ना सेवन कप बर्फी माडोदु हेगे अंत नोडुव इदक्के बेकागिरुव इंग्रीडियंट्स इल्लिदे नोडि मोदलिगे ओंदु मिक्सी जार नल्लि ओंदु कप तेंगिन तुरियन्नु हाकिकोंडु अदन्नु तरितरियागि ब्लेंड माडिकोळ्ळुव ಈಗ ಇದನ್ನು ಒಂದು ಬಾಣಲೆಗೆ ಹಾಕಿಕೊಳ್ಳುವ ಇನ್ನು ಇದಕ್ಕೆ ಒಂದು ಕಪ್ ಹಾಲು ಮೂರು ಕಪ್ ಗಳಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳುವ ಹಾಗೆ ಒಂದು ಕಪ್ ಕಡಲೆ ಹಿಟ್ಟನ್ನು ಕೂಡ ಹಾಕಿಕೊಳ್ಳುವ ಕಡಲೆ ಹಿಟ್ಟನ್ನು ರೋಸ್ಟ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನು ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಲೋ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಮಾಡ್ತಾ ಹೋದ ಹಾಗೆ ಸಕ್ಕರೆ ನೀರಾಗಲಿಕ್ಕೆ ಶುರುವಾಗುತ್ತದೆ ಆದ ಕಾರಣ ಇದು ತೆಳ್ಳಗಾಗ್ತಾ ಹೋಗ್ತದೆ ಆಮೇಲೆ ಇದು ಪಾಕಕ್ಕೆ ಬಂದಾಗ ಗಟ್ಟಿಯಾಗ್ತಾ ಹೋಗ್ತದೆ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದೆ ಇನ್ನು ಇದಕ್ಕೆ ತುಪ್ಪವನ್ನು ಹಾಕಿಕೊಳ್ಳಬೇಕು ಒಂದು ಕಪ್ ತುಪ್ಪವನ್ನು ಒಮ್ಮೆಲೆ ಹಾಕಿಕೊಳ್ಳುವುದು ಬೇಡ ಇದನ್ನು ಆಗಾಗ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡ್ರೆ ಸಾಕು ಮಿಕ್ಸ್ ಮಾಡ್ತಾನೆ ಇರಬೇಕು ಇನ್ನು ಸ್ವಲ್ಪ ತುಪ್ಪ ಹಾಕಿಕೊಳ್ಳುವ ಇದು ಪೂರ್ತಿ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತದೆ 35 ರಿಂದ 40 ನಿಮಿಷ ಆದರೂ ಬೇಕಾಗುತ್ತದೆ ಇದು ಈಗ ದಪ್ಪ ಆಗ್ತಾ ಬಂತು ಇನ್ನು ಸ್ವಲ್ಪ ಹೊತ್ತು ಈ ರೀತಿ ಸ್ಟಿರ್ ಮಾಡ್ತಾನೆ ಇರಬೇಕು ಈಗ ಇದು ತಳ ಬಿಡಲಿಕ್ಕೆ ಶುರುವಾಯಿತು ಇದನ್ನ ಇನ್ನು ತೆಗಿಬಹುದು ಮೈಸೂರು ಪಾಕದಷ್ಟು ಕಾಂಪ್ಲಿಕೇಟೆಡ್ ಆಗಿಲ್ಲ ಇದನ್ನ ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು ಇದನ್ನ ಇನ್ನು ತುಪ್ಪ ಸವರಿಟ ತಟ್ಟೆಗೆ ಹಾಕಿಕೊಳ್ಳುವ ಒಂದು ಸ್ಪೂನಿಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಇದನ್ನು ನೀಟಾಗಿ ಸೆಟ್ ಮಾಡಿಕೊಳ್ಳುವ ಇದಕ್ಕೆ 7 ಕಪ್ಗಳಷ್ಟು ಸಾಮಗ್ರಿಗಳನ್ನು ಹಾಕಿಕೊಳ್ಳುವ ಕಾರಣ 7 ಕಪ್ ಬರ್ಫಿ ಅಂತ ಕರೀತೇವೆ ಒಂದು 10 ನಿಮಿಷದ ನಂತರ ತಣ್ಣಗಾಗಿ ಇರ್ತದೆ ಆಗ ಇದನ್ನು ಕಟ್ ಮಾಡಿಕೊಳ್ಳಬಹುದು ಇನ್ನು ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಬಹುದು ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿಕೊಂಡಿರುವ ಕಾರಣ ಮೈಸೂರು ಪಾಕಕ್ಕಿಂತ ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಆಗಿ ಬರ್ತದೆ ತುಂಬಾ ಟೇಸ್ಟಿ ಆಗಿರುವ 7 ಕಪ್ ಬರ್ಫಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು